ಸಿದ್ಧಗಂಗಾ ಶ್ರೀಗಳ 110ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ನೀಡಿದರು. ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮಿಗಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಆಶೀರ್ವಾದವನ್ನು ಪಡೆದು ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದರು. ಇನ್ನು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರಕ್ಕೆ ಪತ್ರ ಬರೆಯುವುದಾಗಿ ಕೂಡ ಸಿದ್ಧಗಂಗಾ ಮಠದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 110ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿ ನೀಡಿದರು. ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅಂತೆಯೇ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡರು ಸಿಎಂ ಸಿದ್ದರಾಮಯ್ಯ. ನಂತರ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ತಿಳಿಸಿದ್ದು, ಭಾರತ ರತ್ನಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೇವೆ, ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಸ್ವಾಮೀಜಿಯವರು ನಿನ್ನೆ 110ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರವಾಗಿ ನಿನ್ನೆ ಬರಲಿಕ್ಕಾಗಲಿಲ್ಲ, ನಾನು ಗುಂಡ್ಲುಪೇಟೆಯಲ್ಲಿದ್ದೆ ಅಲ್ಲಿ, ಹಾಗಾಗಿ ನಿನ್ನೆ ಬರಲಿಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬಂದು ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರ ಬಂದಿದ್ದೀನಿ, ಅವ್ರ ದರ್ಶನ ಮಾಡಲಿಕ್ಕೋಸ್ಕರ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ಒಟ್ಟಾರೆಯಾಗಿ ನೋಡ್ತೀವಿ, ಈಗ 110 ವಸಂತಗಳನ್ನು 110 ವರ್ಷಗಳನ್ನು ಪೂರೈಸಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದ್ರು. ಸೊ ಏನೆಲ್ಲ ಮಾತನಾಡಿದ್ರು ಈ ಸಂದರ್ಭದಲ್ಲಿ, ಜೊತೆಗೆ ಭಾರತ ರತ್ನ ಕೊಡಿಸ್ಬೇಕು ಅನ್ನೋದು ಸಾರ್ವಜನಿಕರ ಆಶಯ ಕೂಡ ಆಗಿದೆ ಶಿವಕುಮಾರ ಸ್ವಾಮೀಜಿಗೆ. ಆ ನಿಟ್ಟಿನಲ್ಲಿ ಕೂಡ ಒಂದು 4 ಮಾತಾಡಿದರೆ ಸಿದ್ದರಾಮಯ್ಯ ಅವರು, ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಖಂಡಿತ ಶಾಲಿನಿ, ಏನು ಶಿವಕುಮಾರ ಸ್ವಾಮೀಜಿಗಳ ಏನು 110ನೇ ವರ್ಷದ ಹುಟ್ಟುಹಬ್ಬ ಏನಿತ್ತು ನಿನ್ನೆ, ಏನು ಕಾರ್ಯನಿಮಿತ್ತ ಸಿದ್ದರಾಮಯ್ಯನವರು ಮಠಕ್ಕೆ ಒಂದು ಭೇಟಿಯನ್ನು ನೀಡಿ ಶ್ರೀಗಳಿಗೆ ಏನು ಹುಟ್ಟುಹಬ್ಬದ ಒಂದು ಶುಭಾಶಯವನ್ನು ಕೋರೋಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಸುಮಾರು 11:30 ಗಂಟೆಗೆ ಏನು ಶ್ರೀಮಠಕ್ಕೆ ಏನು ಸಿದ್ದರಾಮಯ್ಯನವರು ಮತ್ತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಏನು ಜಂಟಿಯಾಗಿ ಒಂದು ಮಠಕ್ಕೆ ಭೇಟಿಯನ್ನು ನೀಡಿ ಸಿದ್ಧಗಂಗಾ ಶ್ರೀಗಳಿಗೆ ಏನು ಗೌರವ ಸಮರ್ಪಣೆಯನ್ನ ಅರ್ಪಿಸಿ ಅವರಿಗೆ ಏನು ಹುಟ್ಟುಹಬ್ಬದ ಶುಭಾಶಯವನ್ನು ಕೂಡ ಹೇಳಿರುವಂತದ್ದು. ಸುಮಾರು 15 ನಿಮಿಷಗಳ ಕಾಲ ಏನು ಸಿದ್ದರಾಮಯ್ಯನವರು ಮತ್ತೆ ಶ್ರೀಗಳು ಒಟ್ಟಿಗೆ ಕೂತ್ಕೊಂಡು ಮಾತನಾಡಿದ್ರು. ಅಂದ್ರೆ ಏನು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಏನು ಮಳೆ ಕೊರತೆ ಯಾವ ರೀತಿ ಇದೆ, ಮತ್ತೆ ಯಾವ ರೀತಿ ಅವರು ಎಲ್ಲ ಏನು ಬರದ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ, ಈ ಎಲ್ಲಾ ಒಂದು ವಿಚಾರಗಳನ್ನು ಕುರಿತು ಚರ್ಚೆಯನ್ನು ಕೂಡ ಮಾಡಲಾಯಿತು. ಆಮೇಲೆ ಜೊತೆಗೆ ಏನಂದ್ರೆ ಇಲ್ಲಿನ ಭಕ್ತಾದಿಗಳೇನಿದ್ದಾರೆ, ಶ್ರೀಗಳ ಭಕ್ತಾದಿಗಳು, ಅವರ ಏನು ಒಕ್ಕರಲ್ಲ ಒಂದು ಮಾತು ಒಂದೇ ಆಗಿರುವಂತದ್ದು, ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಿಸಬೇಕು ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ, ನಾನೀಗಾಗಲೇ ಏನು ಕೇಂದ್ರ ಸರ್ಕಾರಕ್ಕೆ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಎಂಬುದಾಗಿ ಒಂದು ಪತ್ರವನ್ನು ಕೂಡ ಬರೆಯಿತು ಬರುತ್ತಿದ್ದೇನೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳು ಕೂಡ ಕಾರ್ಯವನ್ನ ಮಾಡ್ತೇವೆ. ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಬರಬೇಕು ಅನ್ನುವಂಥದ್ದು ನಮ್ಮಲ್ಲೂ ಕೂಡ ಆಶಯವಾಗಿದೆ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಶಾಲಿನಿ. ಥ್ಯಾಂಕ್ ಯು ಪ್ರದೀಪ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.